ನಾನು ಕಳೆದ ಸಂದರ್ಭದಲ್ಲಿ ಧ್ಯಾನ ಮಾಡಿದಂತಹ ವಿಷಯಗಳನ್ನೇ ನಾನು ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇನೆ. ಇದು ಒಂದು ನಿಜವಾಗಿ ಕೂಡ ಒಂದು ಅತ್ಯ ಅಮೂಲ್ಯವಾದಂತಹ ಸಮಯ. ಯಾಕಂದ್ರೆ ಕರ್ತನ ಪಾದಗಳ ಸನ್ನಿಧಾನದಲ್ಲಿ ಕೂತುಕೊಳ್ಳತಕ್ಕಂಥದ್ದು, ಆತನ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸಿಕೊಳ್ಳತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂಥ ಒಂದು ಸಮಯವೂ ಸರಿ, ಅದು ದೇವರ ದಿವ್ಯ ಆಶೀರ್ವಾದವೂ ಸರಿ. ನಾವೀಗಾಗಲೇ ಕಳೆದ ಸಂದರ್ಭದಲ್ಲಿ 2021ನೇ ಇಸವಿಯಲ್ಲಿ ದೇವರು ನಮ್ಮಿಂದ ಏನನ್ನ ಅಪೇಕ್ಷೆ ಪಡುತ್ತಾನೆ ಎಂಬುದಾಗಿ ನಾವು ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯವಾದವರೇ, ನಾನು ಕಳೆದ ಸರಿ ನಿಮ್ಮ ಜೊತೆಯಲ್ಲಿ ನಾನು ಧ್ಯಾನ ಮಾಡ್ತಾ ಬಂದ ಹಾಗೆ ಗತಿಸಿದ 2020 ವರ್ಷದಲ್ಲಿ ನಾವು ಒಂದು ವರ್ಷದ ಪ್ರಾರಂಭದಲ್ಲಿ ಒಂದು ವಿಶೇಷವಾದಂತಹ ಆತ್ಮಿಕ ಒಂದು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆದರೆ ವರ್ಷದ ಪ್ರಾರಂಭದ ಅಂತ್ಯದವರೆಗೆ ಹೋಗುವಾಗ ಅದು ಸಾಧಾರಣವಾಗಿ ತಣ್ಣಗಾಗುತ್ತಾ ಕಡಿಮೆ ಆಗುತ್ತಾ ದೇವರ ಮುಂದೆ ನಾವು ಬಹಳಷ್ಟು ಕಡಿಮೆ ಆಗಿ ಕಂಡು ಬರುವಂತವರಾಗಿರ್ತೇವೆ. ಹಾಗಾಗಿ ನಾವು ಆ ರೀತಿಯಲ್ಲಿ ಕಡಿಮೆ ಆಗಿ ಕಂಡುಬಂತ ಸಂದರ್ಭದಲ್ಲಿ ಕೂಡ ದೇವರ ವಾಕ್ಯವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ನಾವು ಈಗಾಗಲೇ ಯೆಶಾಯನು ಬರೆದಂತಹ ಪ್ರವಾದನೆ 43ನೇ ಅಧ್ಯಾಯದ 18 ಮತ್ತು 19ನೇ ವಚನದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಯಹೋವನು ಈಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನ ಮರೆತು ಬಿಡ್ರಿ, ಇಗೋ ಹೊಸ ಕಾರ್ಯವನ್ನ ಮಾಡುವನು ಎಂಬುದಾಗಿ ಅಲ್ಲಿ ಹೇಳುವಂತವನಾಗಿದ್ದಾನೆ. ಅಂದ್ರೆ 2020ನೇ ಇಸವಿಯಲ್ಲಿ ವರ್ಷದಲ್ಲಿ ನಾವು ಆತ್ಮಿಕ ನಿರ್ಧಾರಗಳನ್ನ ಏನು ತೆಗೆದುಕೊಂಡು ಸೋತಿದ್ದೇವೋ ಅಥವಾ ನ್ಯೂನತೆಗಳಲ್ಲಿ ಕಂಡು ಬಂದಿದ್ದೇವೋ ಅದರ ಬಗ್ಗೆ ನಾವು ಚಿಂತಿಸದೆ ನಾವು ಎಷ್ಟು ಮಾತ್ರಕ್ಕೂ ಅದನ್ನ ಚಿಂತೆ ಮಾಡದೆ ನಾವು ಮುಂದಿನ ವಿಷಯಗಳಲ್ಲಿ ಗಮನವನ್ನು ಕೊಡಬೇಕೆಂಬತಕ್ಕಂಥ ಸತ್ಯವನ್ನು ಇಲ್ಲಿ ಕಂಡುಕೊಳ್ಳುತ್ತೇವೆ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳೋದು ಬೇಡ, ಪುರಾತನ ಕಾರ್ಯಗಳಲ್ಲಿ ಅದನ್ನು ನಾವು ಅದನ್ನ ಮರೆತು ಬಿಟ್ಟವರಾಗಿ 2020ನೇ ಇಸವಿಯಲ್ಲಿ ನಾನು ತೆಗೆದುಕೊಂಡಂತಹ ನಿರ್ಧಾರನ ಸೋತು ಹೋಗಿದ್ದೇನೆ. ನಾನು ಅನೇಕ ನ್ಯೂನತೆಗಳನ್ನು ಕಂಡು ಬಂದಿದ್ದೇನೆ ಎಂಬುದಾಗಿ ಚಿಂತೆಯನ್ನು ಮಾಡುವುದು ಬೇಡ. 2021ನೇ ಇಸವಿಯಲ್ಲಿ ದೇವರು ನನ್ನಿಂದ ನಿಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಏನಂದ್ರೆ ಎಲ್ಲವನ್ನ ಮರೆತು ಕ್ರಿಸ್ತನಲ್ಲಿದ್ದವರಾಗಿ ನೂತನ ಸೃಷ್ಟಿಗಳಾಗಿ ನನ್ನ ಮುಂದೆ ನೀವು ಕಾಣಿಸ್ಕೊಳ್ಬೇಕೆಂಬತಕ್ಕಂಥದ್ದೇ ದೇವರ ಉದ್ದೇಶ. ಹಾಗಾಗಿ ನಾವು ಎಲ್ಲಾ ಕಾರ್ಯಗಳನ್ನ ಅಂದ್ರೆ ಹಿಂದೆ ಸೋತು ಹೋಗಿರುವಂಥವುಗಳೆಲ್ಲ ನಾವು ಮರೆತು 2021ನೇ ಇಸವಿಯಲ್ಲಿ ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಯಾವುದು ಎಂಬುದಾಗಿ ಕಳೆದ ಸಂದರ್ಭದಲ್ಲಿ ನಾವು 4 ಅಂಶಗಳನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಅದರಲ್ಲಿ ನಾವು ಮೊದಲನೇ ಅಂಶವನ್ನು ನಾವು ನೋಡುವಾಗ ಫಿಲಿಪ್ಪಿಯವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ, ಗಲಾತ್ಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಂತ ಆ ಒಂದು ವಾಕ್ಯಗಳಿಗೆ ಅನುಸಾರವಾದ ರೀತಿಯಲ್ಲಿ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಂಥವರಾಗಿರ್ಬೇಕು ಅಥವಾ ಕ್ರಿಸ್ತನಿಗೆ ನಾವು ಆ ಕ್ರಿಸ್ತನ ವಶಕ್ಕೆ ನಾವು ಸಂಪೂರ್ಣವಾಗಿ ಒಳಪಡಿಸಿಕೊಳ್ಳಬೇಕೆಂಬುದಾಗಿ ಮೊದಲನೇ ಅಂಶವನ್ನು ನಾವು ಅಲ್ಲಿ ಕಲ್ತ್ಕೊಂಡ್ವಿ. ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು ಅಥವಾ ಕ್ರಿಸ್ತನ ವಶಕ್ಕೆ ನಾವು ನಮ್ಮನ್ನು ಆತನಿಗೆ ಒಂದು ವಶಕ್ಕೆ ಒಪ್ಪಿಸಿಕೊಡ್ಬೇಕೆಂಬತಕ್ಕಂಥ ಸಂಗತಿಯನ್ನು ನೋಡ್ತಾ ಬಂದ್ವಿ. ಎರಡನೇ ಅಂಶವನ್ನು ನೋಡ್ತಾ ಬಂದಾಗ ನಾವು ಆತನನ್ನ ಅರಿತವರಾಗಿ, ಆತನನ್ನ ತಿಳಿದವರಾಗಿ, ಆತನ ಸತ್ಯವನ್ನ, ಆತನು ನಿಜವಾದಂತಹ ದೇವರೆಂಬತಕ್ಕಂಥ ಆ ಸತ್ವವನ್ನ ತಿಳಿದಂತವರಾಗಿ ಅರಿತವರಾಗಿ ಆತನ ನಂಬಿಕೆಯಲ್ಲಿ ನಾವು ಜೀವಿಸಬೇಕೆಂಬುದೇ ಆತನ ಅಪೇಕ್ಷೆ. ಅದು ಎರಡನೇ ಅಪೇಕ್ಷೆಯಾಗಿ ನಾವು ನೋಡ್ತಾ ಬಂದ್ವಿ. ಮೂರನೇ ಅಪೇಕ್ಷೆನ ನೋಡ್ತಾ ಬಂದಾಗ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 32-40 ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅಲ್ಲಿ ಗಮನಿಸತಕ್ಕಂಥದ್ದು ದೇವರನ್ನ ಪ್ರೀತಿಸಬೇಕು, ನಿನ್ನ ನೆರೆಯವನನ್ನು ಕೂಡ ನೀನು ಪ್ರೀತಿಸಬೇಕೆಂಬುದಾಗಿ ನಾವು ನೋಡ್ತಾ ಬಂದೆವು. ಹಾಗೆ ಅಲ್ಲಿ ನಾವು
ದೇವರನ್ನ ಪ್ರೀತಿಸಬೇಕು, ನೆರೆಯವನನ್ನ ಪ್ರೀತಿಸಬೇಕು, ಸಹೋದರನನ್ನ ಪ್ರೀತಿಸಬೇಕು, ನಿನ್ನ ವೈರಿಯನ್ನ ಪ್ರೀತಿಸಬೇಕೆಂಬತಕ್ಕಂತ ಜೀವಿತದ ಅಡಿಯಲ್ಲಿ ನಾನು ಇರಬೇಕೆಂಬುದೇ ದೇವರ ಅಪೇಕ್ಷೆ. 2021 ರಲ್ಲಿ ನಾನು ದೇವರನ್ನ ಎಷ್ಟು ಮಟ್ಟಿಗೆ ನಾನು ಪ್ರೀತಿಸಿದೆನೆ, ನನ್ನ ನೆರೆಯವನ ನಾನು ಎಷ್ಟು ಮಟ್ಟಿಗೆ ನಾನು ಪ್ರೀತಿಸಿದೆನೆ, ನನ್ನ ಸಹೋದರನ ನಾನು ಎಷ್ಟು ಮಟ್ಟಿಗೆ ಪ್ರೀತಿಸಿದೆನೆ. ಬಹಳ ಪ್ರಾಮುಖ್ಯವಾಗಿ ಅತ್ಯಂತ ಕಠಿಣವಾದದ್ದು ನನ್ನ ವೈರಿಯನ್ನ ನಾನು ಎಷ್ಟು ಮಟ್ಟಿಗೆ ಪ್ರೀತಿಸಿದೆನೆ. ಒಂದು ವೇಳೆ ನೀನು ಅದರಲ್ಲಿ ಸೋತು ಹೋಗಿದ್ರೆ 2021 ಇಸುವೆಯಲ್ಲಿ ಇದರಲ್ಲಿ ನಿನ್ನನ್ನು ನೀನು ಸ್ಥಿರಪಡಿಸಿಕೊಂಡು ನನ್ನ ಅಪೇಕ್ಷೆಯಂತೆ ನೀನು ನಡೆದುಕೊಳ್ಳಬೇಕೆಂಬತಕ್ಕಂಥದ್ದನ್ನ ಆತನ ಅಪೇಕ್ಷೆ ಆಗಿದೆ. ಆ ಒಂದು ವಿಷಯದಲ್ಲಿ ದೇವರ ಅಪೇಕ್ಷೆಯನ್ನು ನೆರವೇರಿಸುವಂತ ದಿಕ್ಕಿನಲ್ಲಿ ನಾವು ಕಳಸರಿ ಹೇಳ್ತಾ ಬಂದ ಹಾಗೆ ಒಂದು ಹೊಸ ವರ್ಷವನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನಮ್ಮ ಆತ್ಮಿಕ ಜೀವಿತದ ಪುನರ್ಸ್ಥಾಪನೆಯ ಮರುಸ್ಥಾಪನೆಯನ್ನ ಮಾಡಿಕೊಡ್ತಕ್ಕಂಥ ವರ್ಷ ಅದು, ಹೊಸ ವರ್ಷ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದ್ವಿ. ಹಾಗೆ ಐದನೇ ವಿಷಯವನ್ನ ನಾಲ್ಕನೇ ವಿಷಯಕ್ಕೆ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ದೇವರನ್ನ ನಾವು ಆತನ ನಾಮದಲ್ಲಿ ಅಥವಾ ಆತನ ನಾಮವನ್ನು ನಾವು ಘನಪಡಿಸುವಂತವರಾಗಿರಬೇಕು ಅಥವಾ ಮಹಿಮೆ ಪಡಿಸುವಂತವರಾಗಿರಬೇಕೆಂಬತಕ್ಕಂಥ ಅಂಶವನ್ನ ನಾವು ನೋಡ್ತಾ ಬಂದ್ವಿ. ಇದಿಷ್ಟು ಕಳೆದ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡಿದಂತ ವಿಷಯಗಳು. ಅದನ್ನ ಮುಂದುವರಿಸುತ್ತಾ ಐದನೇ ವಿಷಯವಾಗಿ ನಾವು ನೋಡುವಾಗ ನಾವು ಈ ಕೀರ್ತನೆಗಳ ಗ್ರಂಥ 37:5 ನಮ್ಮೆಲ್ಲರಿಗೂ ಬಾಯಪಾಠವಾಗಿರ್ತಕ್ಕಂಥ ಒಂದು ವಚನ ಭಾಗ ಅದೇನೆಂಬುದಾಗಿ ನೋಡುವಾಗ, ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಅನೇಕ ಸಂದರ್ಭದಲ್ಲಿ ನಾವು ಈ ಭೂಯಾತ್ರೆಯ ಚಿಂತೆಯನ್ನ ಆತನ ಮೇಲೆ ಹಾಕಿ ನಾವು ನಿಶ್ಚಿಂತರಾಗಿರಬೇಕೆಂಬುದಾಗಿಯೂ, ಭೂಯಾತ್ರೆಯ ಚಿಂತೆಯನ್ನ ಆತನ ಮೇಲೆ ಹಾಕಿ ನಾವು ಭರವಸೆದಿಂದ ಇರಬೇಕೆಂಬುದಾಗಿಯೂ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಆತನಲ್ಲಿ ಭರವಸೆದಿಂದ ಆತನಲ್ಲಿ ಭರವಸೆ ಬಿಟ್ಟವರಾಗಿ ನನ್ನ ಎಲ್ಲಾ ಚಿಂತೆಯನ್ನ ಆತನ ಮೇಲೆ ವಹಿಸಿಕೊಡಬೇಕೆಂಬುದಾಗಿ. ಈಗಾಗಲೇ ಆತನನ್ನ ಎಲ್ಲಾ ಪಾಪದ ಭಾರ ಎಲ್ಲವನ್ನು ಕೂಡ ಆತನ ಒತ್ತವನಾಗಿರುವಾಗ ನನ್ನ ನಿನ್ನ ಚಿಂತನೆಯನ್ನು ಒತ್ತುಕೊಳ್ಳಿಕ್ಕೆ ಆತನಿಂದ ಅಸಾಧ್ಯವಾದಂತಹ ಕೆಲಸವೇನು ಅಲ್ಲ. ಆದ್ರಿಂದ ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಪರಿಪೂರ್ಣವಾಗಿ ನಾವು ಆತನಲ್ಲಿ ಭರವಸೆ ಬಿಟ್ಟವರಾಗಿ ಆತನಿಗೆ ವಿಧೇಯರಾಗಿ ನಾವು ಜೀವಿಸಬೇಕೆಂಬತಕ್ಕಂಥ ಸಂಗತಿಯನ್ನ ನಾವು ನೋಡ್ಕೊಡ್ತೇವೆ. ಎರಮೇಯನ ಪ್ರವಾದನೆಯಲ್ಲಿ ನಾವು ಒಂದು ಮಾತನ್ನ ನಾವು ನೋಡ್ತೇವೆ. 7:27 23ನೇ ವಚನದಲ್ಲಿ 23ನೇ ವಚನ ನಾವು ಗಮನ ಕೊಡೋಣ. ಆದರೆ ಈ ಒಂದು ಅಪ್ಪಣೆಯನ್ನ ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವನು, ನೀವು ನನ್ನ ಪ್ರಜೆ ಆಗಿರುವಿರಿ ಎಂಬುದಾಗಿ ನೋಡಿ. ಆ 22ನೇ ಯೆರೆಮೀಯನ ಪ್ರವಾದನ 7ನೇ 22ನೇ ವಚನಕ್ಕೆ ನಾವು ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಮೇಲಿನ 22ನೇ ವಚನವನ್ನು ನೋಡಿ ಅಲ್ಲಿ ಯಾವುದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನನ್ನೂ ಹೇಳಲಿಲ್ಲ, ಯಾವ ಅಪ್ಪಣೆಯನ್ನು ನಾನು ಕೊಡಲಿಲ್ಲ, ಆದರೆ ಈ ಒಂದು ಅಪ್ಪಣೆಯನ್ನ ಮಾತ್ರ ಕೊಟ್ಟಿನು. ಏನು ಆತನ ಹೇಳುವಂಥದ್ದು? ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮಗೆ ದೇವರಾಗಿರುವೆನು, ನೀವು ನನ್ನ ಪ್ರಜೆ ಆಗಿರುವಿರಿ. ಆದ್ರಿಂದ ನಿನ್ನ ದೇವರಾಗಿರುವಂತ ನನ್ನ ಮೇಲೆ ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನೀವು ಭರವಸೆದಿಂದ ಇರಬೇಕೆಂಬುದೇ. ಆತನಿಗೆ ಭರವಸೆ ಬಿಟ್ಟವರಾಗಿ ನಾವು ವಿಧೇಯರಾಗಿ ಜೀವಿಸಬೇಕೆಂಬತಕ್ಕಂಥದ್ದೇ ಆತನ ಅಪೇಕ್ಷೆ. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ನಾವು ಈ ವಾಕ್ಯಗಳನ್ನ ನಾವು ಎಷ್ಟೋ ಸಮಯದಲ್ಲಿ ನಾವು ಕೇಳಿದ್ದೇವೆ. ಆದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮಗೆ ಮನಸ್ಸಾಕ್ಷಿ ಉಂಟು. ಅನೇಕ ಸಂದರ್ಭದಲ್ಲಿ ನಾವು ಅನೇಕ ಚಿಂತನೆಗೆ ಒಳಗಾಗುವಾಗ ನಾವು ಅದರಿಂದ ಹೊರಬರೋದಿಲ್ಲ, ಅದು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೇವೆ. ಚಿಂತೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ, ಚಿಂತೆ ಮಾಡಿದ್ರೆ ಯಾರು ಒಣಗುತ್ತೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ವಾಕ್ಯವನ್ನ ನಮಗೆ ಗೊತ್ತಿದ್ರೂ ಕೂಡ ನಾವು ಚಿಂತೆಯನ್ನು ಮಾಡ್ತೇವೆ. ಚಿಂತೆಯನ್ನು ಮಾಡುವಂಥದ್ದು, ನಾನು ಹೇಳುವಂಥದ್ದು ಏನಂದ್ರೆ ಚಿಂತೆಯನ್ನು ಮಾಡುವಂಥದ್ದು ಪಾಪ ಎಂಬುದಾಗಿ ನಾನು ಹೇಳ್ತೇನೆ. ನಾನು ಆ ರೀತಿಯಲ್ಲಿ ನಾನು ತಿಳಿದುಕೊಳ್ತೇನೆ. ಆದ್ರಿಂದ ಈ ಚಿಂತೆಯನ್ನ ಮಾಡುವುದರ ಮೂಲಕ ನಾನು ಒಂದು ಪಾಪವನ್ನ ಎಸಗದ ಹಾಗೆ
ನಾನು ಜೀವಿಸಬೇಕೆಂಬತಕ್ಕಂಥದ್ದು ದೇವರ ಉದ್ದೇಶ ಅಥವಾ ದೇವರ ಅಪೇಕ್ಷೆ. ಈ ಒಂದು ವಿಷಯದಲ್ಲಿ ನಾವು ಆತನಲ್ಲಿ ಭರವಸೆ ಬಿಟ್ಟವರಾಗಿ ಆತನಿಗೆ ವಿಧೇಯರಾಗಿ ನಾವು ಜೀವಿಸಬೇಕೆಂಬತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ಕಂಡುಕೊಳ್ತೇವೆ. ಇದು ಐದನೇ ವಿಷಯ. ಅಂದರೆ ಐದನೇ ವಿಷಯದಲ್ಲಿ ಆತನ ಮೇಲೆ ನಾವು ಭರವಸೆ ಬಿಟ್ಟವರಾಗಿ ಆತನಿಗೆ ವಿಧೇಯರಾಗಿ ನಾವು ಜೀವಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಆರನೇ ವಿಷಯಕ್ಕೆ ಬರೋಣ. ಮತ್ತಾಯನ ಬರೆಸುವ ವಾರ್ತೆ ಹತ್ತನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ಈಗ ಓದ್ತೇವೆ. ಮತ್ತು ಯಾವನಾದರೂ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದವರ್ತು ನನಗೆ ಯೋಗ್ಯನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಯಾವನಾದರೂ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದವರ್ತು ನನಗೆ ಯೋಗ್ಯನಲ್ಲ ಎಂಬುದಾಗಿ ನೋಡುವಾಗ, ನನ್ನ ಪ್ರಿಯವಾದವರೇ, ಅಲ್ಲಿ ಕ್ರಿಸ್ತನಿಗೆ ಕೊಡಬೇಕಾಗಿರುವ ಸ್ಥಾನವನ್ನ ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಳುವಾಗ ಈ ಕ್ರಿಸ್ತನಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನವನ್ನ ತಪ್ಪಿಸಬಹುದಾದಂತ ಒಂದು ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅದ್ಯಾವುದೆಂಬುದಾಗಿ ನೋಡುವಾಗ ನಮ್ಮ ಪ್ರಾಣದ ಮೇಲಿನ ಪ್ರೀತಿ. ನಾವು ಈ ರೀತಿಯಲ್ಲಿ ಈ ಪ್ರಾಣದ ಮೇಲಿನ ಪ್ರೀತಿ ಏನ್ ಮಾಡ್ತಾ ಇದೆ ಅಂದ್ರೆ, ನಾನು ಕರ್ತನಿಗೆ ಕೊಡಬೇಕಾದಂತ ಸ್ಥಾನವನ್ನ ಕೊಡಲಿಕ್ಕೆ ಅಡ್ಡಿಯಾಗುವಂತ ಒಂದು ವಿಷಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಯೇಸು ಸ್ವಾಮಿ ಹೇಳುವಂಥದ್ದು, ಯಾವನಾದರೂ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಆದರೆ ಶಿಲುಬೆ ಎಂಬುದಾಗಿ ಹೇಳುವ ಎಂಬುದಾಗಿ ಅದರ ಅರ್ಥವನ್ನು ನೋಡುವಾಗ ಅದು ಮರಣವೇ ಅಥವಾ ಮರಣ ದಂಡನೆ ಅದು ಆಗಿರ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಶಿಲುಬೆಯನ್ನು ಒತ್ತುಕೊಂಡು ಕ್ರಿಸ್ತನನ್ನ ಹಿಂಬಾಲಿಸುವುದೆ ಅಂದರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನನ್ನ ಹಿಂಬಾಲಿಸಲು ಒಪ್ಪಿಸಿ ಕೊಟ್ಟಿದ್ದೇನೆ ಎಂಬ ಅರ್ಥ. ಶಿಲುಬೆಯನ್ನ ಹಿಂಬಾಲಿಸುವುದು ಅಂದ್ರೆ ಅರ್ಥ ಏನೆಂಬುದಾಗ ನೋಡುವಾಗ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನನ್ನೇ ಹಿಂಬಾಲಿಸುವೆನೆ ಎಂಬತಕ್ಕಂಥದ್ದು, ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬತಕ್ಕಂಥ ಅರ್ಥವನ್ನು ಅದ್ರಲ್ಲಿ ಕೊಡುವಂಥದ್ದಾಗಿದೆ. ಅಂದ ಮಾತ್ರಕ್ಕೆ ಇಲ್ಲಿ ಶಿಷ್ಯರೆಲ್ಲರೂ ಕೂಡ ಅವರ ಪ್ರಾಣವನ್ನ ಕರ್ತನೆಗಾಗಿ ಸಮರ್ಪಿಸುವಂತ ದಿಕ್ಕಿನಲ್ಲಿ ಅಂತ ಒಂದು ಸ್ಥಿರತೆಯಲ್ಲಿ ನಿಲ್ಲಬೇಕೆಂಬತಕ್ಕಂಥದ್ದನ್ನ ಹೇಳ್ತದೆ ಹೊರತು ಪ್ರಾಣವನ್ನ ಕರ್ತನೆಗಾಗಿ ಸಮರ್ಪಿಸುವ ಅಗತ್ಯತೆ ಅಲ್ಲಿ ಕಂಡು ಬರುವುದಿಲ್ಲ. ಆದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವುದರಲ್ಲಿ ತಮ್ಮ ಪ್ರಾಣವನ್ನೇ ಅಮೂಲ್ಯವೆಂದು ಎಣಿಸಬಾರದು ಎಂಬತಕ್ಕಂತಹ ಸತ್ಯವನ್ನ ನಾವಲ್ಲಿ ಕಂಡುಕೊಳ್ತೇವೆ. ಆದ್ರಿಂದ ನಾವು ಈ ಒಂದು ವಾಕ್ಯಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಣವನ್ನ ಪ್ರೀತಿಸದೆ ನನ್ನ ಕರ್ತನನ್ನ ಪ್ರೀತಿಸುವಂಥದ್ದೇ ಆತನು ಎದುರು ನೋಡುವಂಥದ್ದು ಅಥವಾ ಆತನ ಬಯಕೆ, ಅದುವೇ ಆತನ ಅಪೇಕ್ಷೆ ಆಗಿದೆ. ಯೇಸು ಸ್ವಾಮಿ ಹೇಳುವಂಥದ್ದು ಏನೆಂಬುದಾಗಿ ನೋಡುವಾಗ, ಯಾರು ತನ್ನನ್ನ ನಿರಾಕರಿಸಿ ನನ್ನ ಹಿಂದೆ ಬರಲಿ, ಅಂದ್ರೆ ನನ್ನನ್ನು ಹಿಂಬಾಲಿಸಲಿ ಎಂಬುದಾಗಿ ಅರ್ಥ. ನಾವು ನಮ್ಮನ್ನ ನಿರಾಕರಿಸಬೇಕು ಅಂದ ಯೇಸು ಸ್ವಾಮಿ ಹೇಳುವಂಥದ್ದನ್ನು, ನಿಮ್ಮನ್ನ ನೀವು ನಿರಾಕರಿಸಿ ಬರಬೇಕೆಂಬುದಾಗಿ ಹೇಳುವಾಗ ನಾವು ನಮ್ಮನ್ನ ನಿರಾಕರಿಸಿ ಕ್ರಿಸ್ತನನ್ನ ಹಿಂಬಾಲಿಸಲು ನಾವು ನಮ್ಮ ಸ್ವಇಚ್ಛೆಯಿಂದ ಎಲ್ಲವನ್ನ ತೊರೆದು ಬಿಟ್ಟು ಸ್ವಇಚ್ಛೆಯನ್ನ ನಾವು ತೊರೆದು ಬಿಟ್ಟವರಾಗಿ ಕ್ರಿಸ್ತನ ಚಿತ್ತಕ್ಕೆ ಅನುಸಾರವಾಗಿ ಕ್ರಿಸ್ತನಿಗೆ ಇಷ್ಟಪಡುವಂತ ರೀತಿಯಲ್ಲಿ ನಾವು ಜೀವಿಸಬೇಕು. ನಮ್ಮ ಸ್ವಂತ ಸುಖವನ್ನ, ನಮ್ಮ ಸ್ವಂತ ಸ್ವಪ್ರಯೋಜನವನ್ನ, ನಮ್ಮ ಸ್ವಹಿತವನ್ನ ಎಲ್ಲವನ್ನು ನಿರಾಕರಿಸಬೇಕೆಂಬುದಾಗಿ ನನ್ನ ಹಿಂದೆ ಆತನು ಅಲ್ಲಿ ಹೇಳುವಂತ ಒಂದು ಮಾತು ಏನ ಅಲ್ಲಿ ಗಮನಿಸುವಾಗ, ಯಾವನಾದ್ರೂ ತನ್ನ ಶಿಲುಬೆಯನ್ನ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ಯೋಗ್ಯನಲ್ಲ ಎಂಬುದಾಗಿ ನಾವು ನೋಡುವಾಗ, ನನ್ನ ಪ್ರಿಯವಾದವರೇ, ನಾವು ನಮ್ಮ ಸ್ವಂತ ದಾರಿಯಲ್ಲಿ ನಾವು ನಡೆಯುವುದಕ್ಕೆ ಎಷ್ಟು ಮಾತ್ರಕ್ಕೂ ಅಲ್ಲಿ ಆಸ್ಪದವಿಲ್ಲ. ಸ್ವಂತ ದಾರಿಯಲ್ಲಿ ಹೋಗುವುದನ್ನು ನಿರಾಕರಿಸಿ ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಾವು ಹೋಗುವಂಥದ್ದೇ ಆತನನ್ನು ಹಿಂಬಾಲಿಸುವಂಥದ್ದು, ಇದುವೇ ಆತನ ಬಯಕೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನೇ ಹಿಂಬಾಲಿಸಬೇಕು ನೋಡಿ, ನಾವು ಆತನ ಶಿಷ್ಯರನ್ನ ಆಯ್ದುಕೊಳ್ಳುವಂತ ಸಂದರ್ಭದಲ್ಲಿ ಮೀನು ಹಿಡಿತಿರ್ತಕ್ಕಂಥ ಬೆಸ್ತರನ್ನ ಕರೆಯುವಾಗ ಅವರು ಕೂಡಲೇ ಆತನನ್ನು ಹಿಂಬಾಲಿಸುವಂತವರಾಗಿದ್ದಾರೆ. ಆತನ ಶಿಷ್ಯರೆಲ್ಲರೂ ಆತನು ಕರೆಯುವಂತ ಸಂದರ್ಭದಲ್ಲಿ
ಎಲ್ಲವನ್ನು ತಾವಿದ್ದಂತಹ ಸ್ಥಿತಿಯನ್ನೆಲ್ಲವನ್ನು ಅಲ್ಲೇ ಬಿಟ್ಟು ಆತನು ನಿಂಬಾಲಿಸುವಂತವರಾಗಿದ್ದ ಆತನು ಹಿಂಬಾಲಿಸುವಂತದ್ದು ಎಂಬುದಾಗಿ ಮತ್ತೊಂದು ಅರ್ಥವನ್ನು ನಾವು ನೋಡುವಾಗ ನನ್ನ ಪ್ರಿಯವಾದವರೇ ನಾನು ಎಲ್ಲವನ್ನ ತ್ಯಜಿಸಬೇಕು ಎಲ್ಲವನ್ನ ನಾವು ತ್ಯಜಿಸಬೇಕು ಎಲ್ಲವನ್ನ ಆತನಿಗಾಗಿ ನಾವು ತ್ಯಜಿಸಿ ಆತನನ್ನೇ ಹಿಂಬಾಲಿಸುವಂತವರಾಗಿ ನಾವು ಜೀವಿಸಬೇಕೆಂಬತಕ್ಕಂತ ಸತ್ಯವನ್ನ ಅಲ್ಲಿ ನಾವು ಕಂಡುಕೊಳ್ತೇವೆ ಸೋ ಹಾಗಾಗಿ ಗಾಡ್ ಎಕ್ಸ್ಪೆಕ್ಟೆಡ್ ಅಸ್ ಟು ಫಾಲೋ ಹಿಮ್ ದೇವರು ನಮ್ಮಲ್ಲಿ ಬಯಸುವಂತದ್ದು ಈ 2021ನೇ ಇಸವಿಯಲ್ಲಿ ನನ್ನಿಂದ ಆತನ ಬಯಸುವಂತದ್ದು ನಾನು ಆತನನ್ನ ಹಿಂಬಾಲಿಸಬೇಕೆಂಬತಕ್ಕಂತ ಆತನನ್ನ ಹಿಂಬಾಲಿಸಬೇಕೆಂಬುದಾಗಿ ನೋಡುವಾಗ ನಾನು ಎಲ್ಲವನ್ನ ನಿರಾಕರಿಸಿ ನನ್ನ ಸ್ವಇಚ್ಛೆಯನ್ನ ನನ್ನ ಸ್ವಂತ ಸುಖವನ್ನ ಎಲ್ಲವನ್ನ ನಿರಾಕರಿಸಿ ಆತನನ್ನು ಹಿಂಬಾಲಿಸಬೇಕೆಂಬುದೇ ಹೌದು ಈ ಲೋಕದಲ್ಲಿ ನಾವು ಯಾವುದನ್ನು ಕೂಡ ನಾವು ಆತುಕೊಂಡು ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ದೇವರನ್ನ ಮಾತ್ರವೇ ನಾವು ಆರಿಸಿಕೊಂಡು ಆತನೊಬ್ಬನನ್ನೇ ಆತುಕೊಂಡು ಆತನನ್ನೇ ಹಿಂಬಾಲಿಸುತ್ತ ನಾವು ಜೀವಿಸಬೇಕೆಂಬ ಕರೆದಾತನು ನಂಬಿಗಸ್ತನು ಎಂಬುದಾಗಿ ಒಂದು ಸದೃಢವಾದಂತಹ ಭರವಸೆ ಉಳ್ಳವನಾಗಿ ಯಾವ ರೀತಿಯಲ್ಲಿ ಅಬ್ರಹಾಮನು ನಡೆಸಲ್ಪಟ್ಟನು ಅದೇ ರೀತಿಯಲ್ಲಿ ಆತನ ಶಿಷ್ಯರು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಕರೆದಾತನ ನಂಬಿಗಸ್ತನಾಗಿ ಆತನನ್ನು ಹೇಗೆ ಹಿಂಬಾಲಿಸಿದ್ರು ಅದೇ ರೀತಿಯಲ್ಲಿ ನಾವು ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸಬೇಕು ಎಂಬುದಾಗಿ ತನ್ನ ಶಿಲುಬೆ ಎಂಬುದಾಗಿ ನೋಡುವಾಗ ಪ್ರಿಯವಾದವರೇ ಆ ಶಿಲುಬೆಯು ನನ್ನದು ಆ ಶಿಲುಬೆಯ ಮರಣ ಆ ಘೋರ ಬಾಧೆ ಅದು ನನ್ನದು ಈಗಿರುವಾಗಿ ಈ ಎಲ್ಲಾ ಹಿಂಸೆಗಳನ್ನ ಘೋರ ಬಾಧೆಗಳನ್ನ ಆತನು ತನ್ನ ಮೇಲೆ ಹಾಕಿಕೊಂಡಿರತಕ್ಕಂಥದ್ದು ಏನಕ್ಕೋಸ್ಕರ ಎಂಬುದಾಗಿ ನೋಡುವಾಗ ನಾವು ಆತನನ್ನ ಹಿಂಬಾಲಿಸಬೇಕೆಂಬತಕ್ಕಂಥದ್ದೇ ಅತ್ಯಂತ ಪ್ರಾಮುಖ್ಯವಾದಂತಹ ವಿಷಯ ಇದು 5ನೇ ವಿಷಯ ನಾನು 6ನೇ ವಿಷಯಕ್ಕೆ ನಾನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಅಲ್ಲಿ ಆ ವಾಕ್ಯಗಳನ್ನ ನಾವು ಗಮನಿಸೋಣ ಆ ವಾಕ್ಯಗಳನ್ನ ನಾವು ಗಮನಿಸುವಂತ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನ ನಿಮ್ಮಲ್ಲಿ ಆಗಿರಬಾರದು ಆದ್ರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ಇದು ಬಹಳ ಕಠಿಣವಾದಂತ ಒಂದು ವಿಷಯ ಎಂಬುದಾಗಿ ನಾನಾದರೂ ಅದನ್ನು ನೆನೆಸ್ತೇನೆ ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಂಬಿಕೆಯನ್ನ ಹುಟ್ಟಿಸಿ ರಕ್ಷಣೆಯನ್ನ ನೀಡಿ ಈ ಲೋಕದಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದು ಆತನ ಸೇವೆ ಮಾಡುವುದಕ್ಕೆ ಈಗ ನಾವಿಲ್ಲಿ ಓದುವಂತ ಈ ವಾಕ್ಯಭಾಗ ನೋಡುವಾಗ ನಾವು ಇತರರಿಗೆ ಸೇವಕರಾಗಿರಬೇಕೆಂಬತಕ್ಕಂತ ದಿಕ್ಕಿನಲ್ಲೇ ದೇವರು ನಮ್ಮನ್ನ ಆರಿಸಿಕೊಂಡಿರುದು ಬಹಳ ಮುಖ್ಯವಾಗಿ ನಾವು ನೋಡ್ತೇವೆ ನಾವು ಎಷ್ಟೇ ದೊಡ್ಡವರಾಗಿದ್ದಾಗಿ ಕೂಡ ಎಷ್ಟೇ ಶ್ರೀಮಂತರಾಗಿದ್ದಾಗಿ ಕೂಡ ನಮ್ಮನ್ನ ನಾವು ತಗ್ಗಿಸಿಕೊಂಡು ಇತರರ ಸೇವೆಯನ್ನ ಮಾಡುವಂತ ಹಂಗಿನವರು ನಾವಾಗಿದ್ದೇವೆ ಆತನ ಸೇವೆಯನ್ನ ಮಾಡಬೇಕೆಂಬುದಾಗಿ ಹೇಳುವಾಗ ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಬೇಕು ಇಂದಿನ ದಿನಗಳಲ್ಲಿ ನಮ್ಮ ಸಭೆಗಳನ್ನ ನಾವು ನೆನಪಿಗೆ ತಂದುಕೊಳ್ಳುವಾಗ ನನ್ನ ಪ್ರಿಯವಾದವರೇ ಈ ಮಾಧ್ಯಮದಲ್ಲಿ ಈ ವಾಕ್ಯಗಳನ್ನ ಕೇಳ್ತಿರ್ತಕ್ಕಂತ ಅದು ಯಾರೇ ಆಗಿರಬಹುದು ಈ ಒಂದು ಅಂಶವನ್ನ ನಾವು ನೆನಪಿಗೆ ತಂದುಕೊಳ್ಳೋಣ ನಾವು ಸೇವಕರಾಗಿ ಸೇವೆ ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಹೊರತು ಇನ್ಯಾವುದೇ ರೀತಿಯ ಅಧಿಕಾರ ದರ್ಪವನ್ನ ಗರ್ವವನ್ನ ತೋರಿಸುವುದಕ್ಕೆ ನಾವು ಕರೆಯಲ್ಪಟ್ಟಿಲ್ಲ ನಾವು ಆರಿಸಲ್ಪಟ್ಟಿಲ್ಲ ಪ್ರಿಯರೇ ನಾವು ನೋಡಿ ನಮ್ಗೆ ಸ್ವಾಮಿಯ ಆತನು ಹೇಳುವಂತ ಒಂದು ಮಾತನ್ನ ನಿಮ್ಮ ಎಲ್ರಿಗೂ ಅದು ಚೆನ್ನಾಗಿ ಗೊತ್ತುಂಟು ಸ್ವಾಮಿ ಹೇಳುವಂತ ಮಾತೇನು ನಾನು ಕರ್ತನಾದಂತ ಯೇಸು ಸ್ವಾಮಿ ಹೇಳುವಂಥದ್ದು ದೇವರಾಗಿ ಆತನು ಬಾರದೆ ಮನುಷ್ಯ ಕುಮಾರನಾಗಿ ತನ್ನದೆಲ್ಲವನ್ನ ತಗ್ಗಿಸಿಕೊಂಡವನಾಗಿ ಸೇವೆಯನ್ನ ಹೊಂದತಕ್ಕವನು ಅಥವಾ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನಾನು ಬಂದಿಲ್ಲ ಎಂಬತಕ್ಕಂಥ ನೋಡ್ತೇವೆ ಅಲ್ಲೇ ನಾನು ಆ ಸೇವೆಯನ್ನ ಹೊಂದುವುದಕ್ಕೆ ನಾನು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಈ ಲೋಕಕ್ಕೆ ನಾನು ಬರಲಿಲ್ಲ ನಾನು ಸೇವೆ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ ಆಗಿದ ಮೇಲೆ ಸರ್ವಶಕ್ತನಾದಂತಹ ದೇವರು ತನ್ನನ್ನೇ ತಾನು ನಮ್ಮ ಸೇವೆಯನ್ನ ಮಾಡುವುದಕ್ಕೆ ನೋಡಿ ಆತನ ತಗ್ಗಿಸ್ಬೇಕೆನ್ನ ನೋಡುವಾಗ ನನ್ನ ಪ್ರಿಯವಾದವರೇ ಅಲ್ಲಿ ಆತನು ಎಷ್ಟು ಮಟ್ಟಿಗೆ ತಗ್ಗಿಸ್ಕೊಳ್ತಾನೆ ಎಂಬುದಾಗಿ ನೋಡುವಾಗ ಆತನ ಶಿಷ್ಯರ ಕಾಲುಗಳನ್ನ ತೊಳೆಯುವಂತ ಸಂದರ್ಭದಲ್ಲಿ
ಆತನು ಸ್ವತಃ ದೇವರಾಗಿದ್ದವನು ಎಷ್ಟು ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ ಆಗಿದ ಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾನು ನೀವು ಕೂಡ ಇಲ್ಲಿ ಯಾವ ಸ್ಥಾನಮಾನಗಳ ವ್ಯತ್ಯಾಸವಿಲ್ಲದೆ ನನ್ನ ಸೇವೆನ ನೀವು ಮಾಡಬೇಕಾಗುತ್ತೆ ನಿಮ್ಮ ಸೇವೆನ ನಾನು ಮಾಡಬೇಕಾಗುತ್ತೆ ಇದು ಒಂದು ಕ್ರಿಸ್ತಿಯ ಜೀವಿತದ ಅತ್ಯಂತ ಪ್ರಾಮುಖ್ಯವಾದಂತ ಲಕ್ಷಣ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಎಷ್ಟು ಮಾತ್ರಕ್ಕೂ ಅವಕಾಶ ಕೊಡುವಂಗಿಲ್ಲ ಇಲ್ಲಿ ಹೆಚ್ಚಿಸಲ್ಪಡುವಂತವನು ಅಲ್ಲಿ ತಗ್ಗಿಸಲ್ಪಡುವನು ಎಂಬುದಾಗಿ ನನ್ನ ಪ್ರಿಯವಾದವರೇ ಈಗ ನೀವು ಈ ಮಾಧ್ಯಮದ ಮೂಲಕವಾಗಿ ಕೇಳುತ್ತಿರತಕ್ಕಂತ ಎಲ್ಲರಿಗೂ ಈ ವಚನ ಭಾಗಗಳು ಈ ವಾಕ್ಯ ಭಾಗಗಳು ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದೇ ಎಲ್ಲರಿಗೂ ಗೊತ್ತಾಗಿದ್ದಾಗಿ ಕೂಡ ನಾವು ಎಷ್ಟು ಮಟ್ಟಿಗೆ ಅದನ್ನ ಕೈಕೊಂಡು ನಡೆಯತಾ ಇದ್ದೇವೆ ನನಗಿಂತಲೂ ಶ್ರೇಷ್ಠನು ಎಂಬುದಾಗಿ ಎಣಿಸಿಕೊಳ್ಳಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆಯಲ್ಲ ನಾನು ಎಷ್ಟು ಮಟ್ಟಿಗೆ ನನ್ನ ಸಹೋದರನ ಅಥವಾ ನನ್ನ ಸಭೆಯಲ್ಲಿ ಇರುವಂತ ಯಾರನ್ನೇ ಆಗಲಿ ಸಹೋದರಿಯನ್ನಾಗಲಿ ಸಹೋದರನಾಗಲಿ ನನಗಿಂತ ಶ್ರೇಷ್ಠರು ಎಂಬುದಾಗಿ ನಾವು ಎಷ್ಟು ಮಟ್ಟಿಗೆ ನಾವು ನೆನೆಸ್ತಾ ಇದ್ದೇವೆ ನಾವು ಎಷ್ಟು ಮಟ್ಟಿಗೆ ಅವರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ನಿನ್ನನ್ನು ಸೇವಕನು ಕಣಪ್ಪ ನಾನು ನಿನ್ನ ಸೇವೆಯನ್ನು ಮಾಡಬೇಕಾಗಿದೆ ನನ್ನ ಜವಾಬ್ದಾರಿ ಅದು ಯೇಸು ಸ್ವಾಮಿ ನನಗೆ ತಿಳಿಸಿಕೊಟ್ಟಿರತಕ್ಕಂತ ಅದು ಮಾದರಿ ಜೀವಿತ ನಾನು ಕ್ರಿಸ್ತನನ್ನು ನಂಬಿರುವಾಗ ಆತನ ತೋರಿಸಿಕೊಟ್ಟಂತ ಮಾದರಿಯಲ್ಲಿ ನಾನು ಜೀವಿಸಬೇಕಾಗಿದೆ ಹಾಗಾಗಿ ನಾನು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೌದು ಆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಆ ಶಿಷ್ಯರ ಕಾಲುಗಳನ್ನು ತೆಗೆದು ತೊಳೆಯುವಂತ ಸಂದರ್ಭದಲ್ಲಿ ಸೊಂಟಕ್ಕೆ ನಡುಪ ಸೊಂಟಕ್ಕೆ ಬಟ್ಟೆಯನ್ನ ಆತನು ಕಟ್ಟಿಕೊಂಡವನಾಗಿ ಸಂಪೂರ್ಣವಾಗಿ ಆತನು ತಗ್ಗಿಸಿಕೊಂಡವನಾಗಿ ಆತನು ಅವರ ಸೇವೆಯನ್ನ ಮಾಡುವಂತದ್ದನ್ನ ನಾವಲ್ಲಿ ನೋಡ್ತೇನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಆತನು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ ನಮ್ಮ ಸೇವೆಯನ್ನ ಮಾಡೋದಕ್ಕೆ ಬಂದನು ಅಂದ ಮೇಲೆ ನಾನು ಅಥವಾ ಆತನಿಂದ ಆರಿಸಲ್ಪಟ್ಟಂತವರು ಆತನಿಂದ ಆರಿಸಲ್ಪಟ್ಟಂತ ನಾವುಗಳು ಕೂಡ ಸೇವೆಯನ್ನ ಮಾಡುವುದಕ್ಕೆ ನೇಮಿಸಲ್ಪಟ್ಟವರು ಸೇವೆಯನ್ನ ಮಾಡುವುದಕ್ಕೆ ನಾವು ಆರಿಸಲ್ಪಟ್ಟವರು ಅದು ಎಷ್ಟು ಮಾತ್ರಕ್ಕೂ ಅದು ತಪ್ಪಿ ಹೋಗ್ಬಿಡುದು ಇದು ಬಹಳ ಮುಖ್ಯವಾದಂತ ಒಂದು ಅಂಶ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮನ್ನು ನಾವು ಅನೇಕ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ನಮಗೆ ಅರಿವಿಲ್ಲದ ರೀತಿಯಲ್ಲಿ ಅದು ಯಾವುದೇ ನಾಯಕರುಗಳಾಗ್ಲಿ ಯಾವುದೇ ಸಹೋದರ ಸಹೋದರಿಯರಾಗ್ಲಿ ಯಾರಿಂದಲೂ ಎಷ್ಟು ಮಾತ್ರಕ್ಕೂ ಅವರಿಂದ ನಾವು ಸೇವೆಯನ್ನ ಎದುರು ನೋಡದೆ ಎಂತ ಹೀನ ಸ್ಥಿತಿಯಲ್ಲಿದ್ದಾಗಿ ಕೂಡ ನಾವು ಅಂತವರ ಸೇವೆಯನ್ನ ಮಾಡುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ ನೇಮಿಸಲ್ಪಟ್ಟವರಾಗಿದ್ದೇವೆ ಆರಿಸಲ್ಪಟ್ಟವರಾಗಿದ್ದೇವೆ ಅದಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಕ್ಕೆ ಬದ್ಧರಾಗಿದ್ದೇವೆ ಆಗಿದ ಮೇಲೆ ಇದು ದೇವರ ಅಪೇಕ್ಷೆ ಈ ರೀತಿಯಲ್ಲಿ ನಾನು ಜೀವಿಸುವುದರ ಮೂಲಕ ಆತನನ್ನ ಘನಪಡಿಸಬೇಕೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಸೊ ಗಾಡ್ ಎಕ್ಸ್ಪೆಕ್ಟೆಡ್ ಅಸ್ ಟು ಬಿ ಅ ಸರ್ವೆಂಟ್ ನಾವು ಸೇವೆಯನ್ನ ಮಾಡುವಂತವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬತಕ್ಕಂತ ಒಂದು ಗುರುತರವಾದಂತ ಜವಾಬ್ದಾರಿ ನಮ್ಮಿಂದ ದೇವರು ಬಯಸುವಂತವನಾಗಿದ್ದಾನೆ ಇದುವೇ ದೇವರ ಅಪೇಕ್ಷೆ ಸಮಯ ದಾಟಿ ಹೋಗ್ತದೆ ಒಂದೇ ಒಂದು ಅಂಶವನ್ನ ಹೇಳಿ ನಾನು ನಿಲ್ಲಿಸ್ತೇನೆ ಮತ್ತಾಯನ ಬರೆಸುವಾರ್ತೆ ಆರನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುವಂತ ಸಂಗತಿ ಏನೆಂಬುದಾಗಿ ನೋಡುವಾಗ ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಶಿಷ್ಯರು ಕೂಡ ಮಾತನಾಡುವಂಥದ್ದು ಹಾಗೆ ನಾವು ನೋಡುವಂತ ಸಂದರ್ಭದಲ್ಲಿ ಅನೇಕ ಈ ಒಂದು ಕ್ಷಮಿಸುವಂತ ವಿಷಯದಲ್ಲಿ ಶಿಷ್ಯರು ಕೂಡ ಮಾತನಾಡುವಾಗ ಅತ್ಯಂತ ತನ್ನ ಜೊತೆಯಲ್ಲಿದ್ದಂತ ಶಿಷ್ಯನು ಕೇಳುವಂತ ಒಂದು ಮಾತು ದೇವನೇ ನಾನು ಎಷ್ಟು ಸಾರಿ ನನ್ನ ಸಹೋದರ ನಾನು ಕ್ಷಮಿಸಬೇಕು ಎಷ್ಟು ಸಾರಿ ನಾನು ಕ್ಷಮಿಸಬೇಕು ಎಂಬುದಾಗಿ ದೇವರ ಉತ್ತರ ಏನಂತೆ 70 ಸಾರಿ ಎಂಬುದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ 70 ಸಾರಿ ಎಂಬುದಾಗಿ ಹೇಳುವಾಗ ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತೇನೆ ನಿಮ್ಮ ಆಲೋಚನೆ ಹೇಗಿದೆ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಆಲೋಚನೆ ಇಷ್ಟೇ ಏನೆಂಬುದಾಗಿ ನೋಡುವಾಗ 70 ಸಾರಿ ಹೇಳು ಎಂಬುದಾಗಿ ನಮಗೆ ಆ ಒಂದು ಸಂಖ್ಯೆ ಆ ಒಂದು ಆತ್ಮಿಕ ಮೂಲ ಅರ್ಥ ಅಥವಾ ಅಂಶ ಏನೆಂಬುದಾಗಿ ನೋಡುವಾಗ ಅದು ಸಂಪೂರ್ಣತೆ ಪರಿಪೂರ್ಣತೆ ನನ್ನ ದೇವರು
ನನ್ನನ್ನು ಸಂಪೂರ್ಣವಾಗಿ ನನ್ನ ಜನ್ಮ ಪಾಪಗಳನ್ನ ಕ್ಷಮಿಸಿದಂತವನಾಗಿ ಈ ದಿನಗಳಲ್ಲಿ ಆತನನ್ನ ಅರಿತವನಾಗಿದ್ದಾಗಿ ಕೂಡ ಆಗಿಂದಾಗೆ ನನಗೆ ಹತ್ತಿಕೊಳ್ಳುವಂತ ಪಾಪಗಳನ್ನ ಹತ್ತಿಕೊಳ್ಳುವಂತ ಅಂತ ಒಂದು ಸಂದರ್ಭದಲ್ಲಿ ಕೂಡ ದೇವರು ನನ್ನನ್ನು ಕ್ಷಮಿಸುವಂತವನಾಗಿದ್ದಾನೆ ದೇವರು ನನ್ನನ್ನು ಪುನರ್ಸ್ಥಾಪನೆ ಮಾಡುವಂತವನಾಗಿದ್ದಾನೆ ದೇವರು ತನ್ನ ಮಾರ್ಗದಲ್ಲಿ ನಡೆಸುವಂತವನಾಗಿದ್ದಾನೆ ಕ್ಷಮಿಸುವಂತವನಾಗಿದ್ದಾನೆ ಆದ್ರಿಂದ ನಾವು ನನ್ನ ಸಹೋದರನನ್ನ ಅಥವಾ ಯಾರನ್ನೇ ನಾವು ಸಭೆಯ ಒಳಗಡೆ ಯಾರನ್ನೇ ಯಾವ ವಿಷಯದಲ್ಲಿ ಆಗಲಿ ನಾವು ಪರಿಪೂರ್ಣವಾಗಿ ಕ್ಷಮಿಸಬೇಕು ಈ ಕ್ಷಮಿಸಬೇಕು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನನ್ನ ಮಾಂಸದ ಸ್ವಭಾವ ಏನು ಹೇಳ್ತದೆ ವ್ಯಕ್ತಿಗತವಾಗಿ ನಾನು ಹೇಳುವಂತ ಮಾತು ನನ್ನ ಮಾಂಸದ ಸ್ವಭಾವ ಏನು ಹೇಳ್ತದೆ ಅಂದ್ರೆ ನಾನು ಕ್ಷಮಿಸ್ತೇನೆ ಎಂಬುದಾಗಿ ನನಗೆ ಗೊತ್ತುಂಟು ಕ್ಷಮಿಸುವುದಕ್ಕೆ ನನಗೆ ಮನಸ್ಸಿದೆ ನಾನು ಆ ಕ್ಷಣದಲ್ಲಿ ಕ್ಷಮಿಸ್ತೇನೆ ಒಂದು ವೇಳೆ ಅದೇ ಸಹೋದರರು ನನಗೆ ವಿರುದ್ಧವಾದ ರೀತಿಯಲ್ಲಿ ಆತನು ನಡೆದುಕೊಳ್ಳುವಾಗ ನನ್ನ ಪ್ರಿಯವಾದ ಸಹೋದರ ಸಹೋದರಿಯರೇ ನಾನು ಅಲ್ಲಿ ಎಡುಗುತ್ತೇನೆ ಅಲ್ಲಿ ನಾನು ಬಿದ್ದು ಹೋಗ್ತೇನೆ ನಾನು ನನ್ನ ಸಹೋದರನ ನಾನು ಕ್ಷಮಿಸಬೇಕೆಂಬುದಾಗಿ ನಾನು ಗೊತ್ತಿದ್ರು ಕೂಡ ಆತನು ಮತ್ತೊಮ್ಮೆ ನನಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಆತನು ಕ್ಷಮಿಸುವುದಿಲ್ಲ ಆತನ ನೋಯಿಸುವಂತವನಾಗಿದ್ದೇನೆ ಆದ್ರೆ ದೇವರು ಹೇಳುವಂಥದ್ದು ಹಾಗಲ್ಲ ಪರಿಪೂರ್ಣವಾಗಿ ಕ್ಷಮಿಸಬೇಕೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ 70 ಸಾರಿ ಎಂಬುದಾಗಿ ಹೇಳುವಾಗ ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತೇನೆ ಪ್ರಿಯರೇ 70ನೇ ವಾರದ ಪ್ರವಾದನೆಯನ್ನ ನಾವು ಬಲ್ಲವರಾಗಿದ್ದೇವೆ 69 ವಾರಗಳು ಕಳೆದು ಕ್ರಿಸ್ತನು ಛೇದಿಸಲ್ಪಡುವಂತ ಅಲ್ಲ 69 ವಾರ ಕಳೆದು ಹೋಗಿದೆ ಇನ್ನು 70ನೇ ವಾರದ ಪ್ರವಾದನೆ ನೆರವೇರಬೇಕಾಗಿದೆ ಇದರ ನಡುವೆ ಕೃಪಾ ಕಾಲದಲ್ಲಿ ಕೃಪಾಯುಗದಲ್ಲಿ ಆತನ ಕೃಪೆಯಿಂದಲೇ ನಾವು ಆತ್ಮಿಕ ರೀತಿಯಲ್ಲಿ ಪುನಃಸ್ಥಾಪನೆಗೊಳ್ಳುತ್ತಾ ಮರು ನಿರ್ಮಾಣವಂತ ಮರು ಸ್ಥಾಪನೆಗೊಳ್ಳುತ್ತಾ ಹೋಗುವಂತ ರೀತಿಯಲ್ಲಿ ದೇವರು ನಮ್ಮನ್ನ ಹಾಗೆ ನಡೆಸುವಂತವನಾಗಿದ್ದಾನೆ ಹಾಗೆ ನಡೆಯಬೇಕೆಂಬುದು ಕೂಡ ಆತನ ಉದ್ದೇಶವೇ ಆದ್ರೆ ಇಲ್ಲಿ ಒಂದು ಸತ್ಯವನ್ನ ನಾನು ಹೀಗೆ ಆಲೋಚನೆ ಮಾಡ್ತೇನೆ 70 ಸಾರಿ ಎಂಬುದಾಗಿ ಹೇಳುವಾಗ 70ನೇ ಆ ಒಂದು ವರ್ಷದ 70 ಸಾರಿ ಎಂಬ ಆ ಒಂದು ಪ್ರವಾದನೆ ಆ 70ನೇ ವರ್ಷದ ಆ ಒಂದು ಪ್ರವಾದನೆ ನೆರವೇರುವ ತನಕ ಅಥವಾ ಅದು ಪ್ರಾರಂಭವಾಗುವ ತನಕ ಅಥವಾ ಮಧ್ಯಾಕಾಶಕ್ಕೆ ಅದು ನಾವು ಎರಡನೇ ಬರಣಕ್ಕೆ ನಾವು ಸಂಬಂಧಪಟ್ಟವರಲ್ಲ ಅದು ಇಸ್ರಾಯೇಲಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಕಳೆದ ನಿನ್ನೆಯ ದಿನದಲ್ಲಿ ಸಹೋದರಂತ ಸೈಮನ್ ಸಹೋದರರು ನಮಗೆ ಸ್ಪಷ್ಟವಾಗಿ ಅದನ್ನು ತಿಳಿಸಿದ್ದಾರೆ ಎರಡನೇ ಬರಣವು ನಮಗಲ್ಲ ಎರಡನೇ ಬರಣವು ಅದಕ್ಕೆ ಇಸ್ರಾಯೇಲರಿಗಾಗಿ ಆದರೆ ನಮ್ಮ ಆ ಮಧ್ಯಾಕಾಶದಗೆ ಗೌಪ್ಯವಾಗಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಬರುವಂತ ಆ ಒಂದು ಸಂದರ್ಭ ಮಾತ್ರ ನಮಗೆ ಸಂಬಂಧಪಟ್ಟದ್ದು ಅಲ್ಲಿಯ ತನಕ ಅಂದ್ರೆ ಮಧ್ಯಾಕಾಶಕ್ಕೆ ಒಯ್ಯಲ್ಪಡುವ ತನಕ ಮಧ್ಯಾಕಾಶಕ್ಕೆ ಎತ್ತಲ್ಪಡುವ ತನಕ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಆತನ ಮದನಗಿತ್ತಿ ಆಗಿರ್ತಕ್ಕಂಥ ಆತನು ಪ್ರೀತಿಸುವಂತ ಆತನ ಮದನಗಿತ್ತಿ ಆತನ ಸಭೆ ಹೇಗಿರ್ಬೇಕೆಂಬುದಾಗಿ ನೋಡ್ತಾನೆ ಕ್ಷಮಿಸುವಂತ ವಿಚಾರದಲ್ಲಿ ಆತನು ಬಂದು ಮಧ್ಯಾಕಾಶಕ್ಕೆ ನನ್ನನ್ನ ನಮ್ಮನ್ನ ಸಭೆಯನ್ನ ಎತ್ತಿಕೊಂಡು ಹೋಗುವ ತನಕವು ನಾನು ಹೀಗೆ ನೆನೆಸ್ತೇನೆ ಹೇಳು ಎಂಬುದಾಗಿ ನೋಡುವಾಗ ಸಂಪೂರ್ಣವಾಗಿ ಕ್ಷಮಿಸ್ಬೇಕು ಒಂದ್ವೇಳೆ ನಾನು ಒಬ್ಬ ಟೀಚರ್ ಆಗಿ ಒಬ್ಬ ಲೆಕ್ಚರರ್ ಆಗಿ ನಾನು ಪಾಠ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನ ಪಾಠ ಮಾಡಿದ ಮೇಲೆ ನಾನು ಬೋರ್ಡ್ ಅನ್ನು ಸಂಪೂರ್ಣವಾಗಿ ಅಳಿಸ್ಬಿಡ್ತೇನೆ ಮತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನಂತರ ಮತ್ತೆ ಬರೆಯೋದಿಲ್ಲ ಆಗಿದ ಮೇಲೆ ಒಬ್ಬ ಸಹೋದರನ ಕ್ಷಮಿಸುವಂತ ವಿಷಯದಲ್ಲಿ ಕೂಡ ಒಂದು ಸರಿ ರಬ್ ಮಾಡಿದ ಮೇಲೆ ಮತ್ತೆ ನೀವು ಅದನ್ನ ನೆನೆಸುವ ಹಾಗಿಲ್ಲ ಅಥವಾ ಅದು ಎಷ್ಟು ಮಾತ್ರಕ್ಕೂ ಜ್ಞಾಪಕಕ್ಕೆ ತಂದುಕೊಳ್ಳುವಂತ ಅವಕಾಶ ಇಲ್ಲವೇ ಇಲ್ಲ ಒಂದು ಅಂಶ ಆದ್ರೆ 70ನೇ ವಾರದ ಪ್ರವಾದನೆ ಇದೆಯಲ್ಲ ಆ 70ನೇ ವಾರದ ಪ್ರವಾದನೆ ಆ ಅಲ್ಲಿಗೆ ಮುಟ್ಟುವ ತನಕ ಅದರ ನಡುವೆ ನಾನು ಸಭೆಯಾಗಿ ಎತ್ತಲ್ಪಡುವ ತನಕವೂ ಕೂಡ ನನ್ನ ಸಹೋದರನ ವಿಷಯದಲ್ಲಿ ಪ್ರಿಯರೇ ನಾವು ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿದೆ ದೇವರನ್ನ ಹಿಂಬಾಲಿಸುವಂತವರಾಗಿದ್ದೇವೆ ಆ ದೇವರನ್ನ ಹಿಂಬಾಲಿಸುವಂತ ಆತನನ್ನ ಘನಪಡಿಸುವಂತವರಾಗಿದ್ದೇವೆ ಈಗಿರುವಾಗ ಆತನು ಕೊಟ್ಟಂತ ಒಂದು ಆಜ್ಞೆ ನೀನು ಕ್ಷಮಿಸಬೇಕು ಎಂಬುದಾಗಿ ಆಗಿದ ಮೇಲೆ ಈ ಸಭೆ ಎತ್ತಲ್ಪಡುವ ತನಕವೂ ಕೂಡ ನಾವು ಕ್ಷಮಿಸುವಂತವರಾಗಿದ್ದೇವೆ ನಾನು ಎತ್ತಲ್ಪಡಬೇಕಾ ಬಿಡಲ್ಪಡಬೇಕೆಂಬುದಾಗಿ ನಮಗೆ ಮಾತ್ರ ಗೊತ್ತುಂಟು ಒಂದು ವೇಳೆ
ಎತ್ತಲ್ಪಡುವಂತ ಸಂದರ್ಭ ನಾನು ಒಂದು ವೇಳೆ ಬೇಡ ನೀವೆಲ್ಲರೂ ಎತ್ತಲ್ಪಟ್ಟು ಒಂದು ವೇಳೆ ನಾನೇನಾದರೂ ಉಳ್ಕೊಂಡಿದ್ರೆ ಸಂಗತಿ ಎಷ್ಟು ಎಷ್ಟು ಭಯಂಕರವಾಗಿದೆ ಅಲ್ವಾ? ಯಾಕೆ ಬಿಡಲ್ಪಟ್ಟೆ? ಈ ಕೃಪಾ ಯುಗದಲ್ಲೇ ಈ ಕೃಪಾ ಕಾಲದಲ್ಲೇ ನಾನು ನನ್ನ ದೇವರನ್ನು ಅಂಗೀಕಾರ ಮಾಡಿಕೊಳ್ಳದೆ ಆತನ ರಕ್ಷಣೆ ಭದ್ರತೆ ಆನಂದವನ್ನು ಪಡ್ಕೊಳ್ಳದೆ ಇರುವಂತ ಈ ಕೃಪೆಯ ಕಾಲದಲ್ಲೇ ನಾನು ಆತನನ್ನು ಅಂಗೀಕಾರ ಮಾಡಿಕೊಳ್ಳದೆ ಇರುವಾಗ ನಾನು ಒಂದು ವೇಳೆ ಇಲ್ಲಿ ಸಭೆಯಲ್ಲ ಎತ್ತಪಟ್ಟು ಒಂದು ವೇಳೆ ನಾನು ಇಲ್ಲಿ ಉಳಿದುಕೊಂಡ್ರೆ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ನಾನು ದೇವರ ಸನ್ನಿಧಾನಕ್ಕೆ ಅಥವಾ ಈ ರೀತಿಯಲ್ಲಿ ಕೃಪೆಯಿಂದ ಸಂಪೂರ್ಣವಾಗಿ ಎತ್ತಲ್ಪಟ್ಟ ರೀತಿಯಲ್ಲಿ ನಾವು ಎತ್ತಲ್ಪಡ್ತೇವ? ಎಷ್ಟೋ ಭಯಂಕರವಾದ ಎಷ್ಟೋ ಭಯಂಕರವಾದ ಸ್ಥಿತಿಗತಿಗಳು ಪ್ರಿಯರೇ ನೋಡ್ತೇವೆ. ಮೂರುವರೆ ವರ್ಷಗಳ ಕಾಲ ಸಂಕಟ ಮಹಾ ಸಂಕಟ ಕಾಲದಲ್ಲಿ ಅದನ್ನ ನಾವು ಹಾದು ಹೋಗ್ಲಿಕ್ಕೆ ಸಾಧ್ಯತೆ ಉಂಟಾ ಪ್ರಿಯರೇ? ಆದ್ರೆ ದೇವರು ಮಹಾಕೃಪೆಯಿಂದ ಅದರಿಂದ ನಮ್ಮನ್ನು ತಪ್ಪಿಸಿದ್ದಾನೆ, ಈಗ ಅದರಿಂದ ನಮ್ಮನ್ನು ಬಿಡಿಸಿದ್ದಾನೆ. ಅದಕ್ಕೂ ಮೊದಲೇ ಆಗ್ತಕ್ಕಂತ ರಾಪ್ಚರಿಂಗ್ ಆಫ್ ಚರ್ಚ್ ಅಂದ್ರೆ ಕ್ರಿಸ್ತನ ಸಭೆ ಎತ್ತಲ್ಪಡಬೇಕಾಗಿದೆ. ಆ ಎತ್ತಲು ಪಡುವತನಕ್ಕೂ ಕೂಡ ನಾನು ನನ್ನ ಸಹೋದರನ ವಿಷಯದಲ್ಲಿ ನಾನು ಎಷ್ಟು ಮಾತ್ರಕ್ಕೂ ಆತನ ಮೇಲೆ ಅಗಿತನವನ್ನ ಮಾಡದೆ ನಾನು ಯಾವಾಗ್ಲೂ ಕೂಡ ಆತನು ಕ್ಷಮಿಸುತ್ತಲೇ ಇರಬೇಕೆಂಬುದಾಗಿ. ಹೌದು, ಆ ಕ್ಷಮಿಸುತ್ತಲೇ ಇರಬೇಕೆಂಬತಕ್ಕಂಥದ್ದು ದೇವರ ಅಪೇಕ್ಷೆ. ಶಿಲುಬೆ ಮೇಲೆ ಆ ಘೋರ ಬಾಧೆಯಲ್ಲಿ ಕೂಡ ಆತನ ಪ್ರಾಣವನ್ನು ಹೋಗುತ್ತಿರುವಂತಹ ಸಂದರ್ಭದಲ್ಲಿಯೂ ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನ್ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲ, ಅವರಿಗೆ ತಿಳುವಳಿಕೆಲ್ಲ, ಇವರನ್ನು ಕ್ಷಮಿಸು ಎಂಬುದಾಗಿ ಆ ಶಿಲುಬೆಯ ಮರಣದಲ್ಲಿ ನೇತಾಡುವಂತ ಸಂದರ್ಭದಲ್ಲಿ ಕೂಡ ಆತನು ಹೇಳದಂತ ಮಾತು ಅವರನ್ನು ಕ್ಷಮಿಸು ಎಂಬುದಾಗಿ. ಆಗಿದ ಮೇಲೆ ಇಂಥ ತಂದೆಯ ಮಕ್ಕಳಾದಂತ ನಾವುಗಳು, ಇಂಥ ರಕ್ಷಕನಾದಂತಹ ಮಕ್ಕಳಾದಂತ ನಾವುಗಳು, ನಾವು ಇನ್ನಷ್ಟು ಮಟ್ಟಿಗೆ ನಾವು ಕ್ಷಮಿಸಬೇಕಲ್ಲವ? ನಾವು ಕ್ಷಮಿಸುವಂತವರಾಗಿದ್ದೇವ? ಕ್ಷಮಿಸುವಂತ ಆ ಜೀವಿತವನ್ನ ನಾವು ಆ ಕ್ಷಮಿಸುವಂತ ಜೀವಿತವು ಆತನ ಅಪೇಕ್ಷೆ ಆಗಿರುವಾಗ, ಆ ಕ್ಷಮಿಸುವಂತ ಜೀವಿತದಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಕಂಡು ಬರುವಾಗ ಮಾತ್ರವೇ ನಾವು ದೇವರನ್ನ ಘನಪಡಿಸಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಎತ್ತಲು ಪಡುವ ತನಕವು ಅಥವಾ ನಮ್ಮ ಪ್ರಾಣವಿರುವ ತನಕ ಅಥವಾ ಯಾವುದೇ ಸ್ಥಿತಿಗತಿಗಳಲ್ಲಿ ನಾವು ಈ ಲೋಕದ ಹಾದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ಸಹೋದರರ ಯಾವುದೇ ಒಂದು ವಿಷಯದಲ್ಲಿ ಕ್ಷಮಿಸಬೇಕೆಂಬತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇಲ್ಲಿ ನಿಲ್ಲಿಸ್ತೇನೆ, ನನ್ನ ಸಮಯ ದಾಟಿ ಹೋಯ್ತು. ಹೌದು, ಆತನು ಹೇಳಿದಂಥದ್ದು ಇವರನ್ನ ಕ್ಷಮಿಸಿ ಎಂಬುದಾಗಿ. ಆಗಿದ ಮೇಲೆ ಆತನು ಬೆಳಕಾಗಿದ್ದಾನೆ, ನಾವು ಕೂಡ ಬೆಳಕಾಗಿದ್ದೇವೆ. ಇದೆಲ್ಲ ಬಹಳ ಖುಷಿನೇ. ಅವು ದೇವರು ಬೆಳಕಾಗಿದ್ದಾನೆ, ನಾನು ಕೂಡ ಬೆಳಕಾಗಿದ್ದೇನೆ, ಬಹಳ ಸಂತೋಷದ ವಿಷಯ. ದೇವರು ಕ್ಷಮಿಸಿದ್ದಾನೆ, ನಾನು ಕ್ಷಮಿಸಬೇಕು. ದುಃಖಕರವಾದಂತ ಸಂಗತಿ ನಮ್ಮ ಸಹೋದರ ಸಹೋದರಿಯರಿಗೆ, ಇದ್ರ ಎಷ್ಟು ಮಟ್ಟಿಗೆ ನೀವು ಒಪ್ಕೊಳ್ತೀರಾ ನನಗೆ ಗೊತ್ತಿಲ್ಲ. ಇದನ್ನ ನಾನು ಒಪ್ಕೊಳ್ತೇನೆ. ನನ್ನ ಹಿಂದಿನ ದಿನಗಳನ್ನು ಅವಲೋಕನ ಮಾಡುವಾಗ ಅಯ್ಯೋ ಎಷ್ಟೇ ರೀತಿಯಲ್ಲಿ ಹೇಳುವಂತವನು ಮಾತ್ರವಾಗಿದ್ದುಕೊಂಡು ಕ್ಷಮಿಸದೇ ಇರುವಂತ ಒಂದು ಕೆಟ್ಟದಾದಂತಹ ಜೀವಿತ ನನ್ನದಾಗಿತ್ತು. ಆದ್ರೆ ಕರ್ತನ ಕೃಪೆಯಿಂದ ದಿನೇ ದಿನೇ ಆತನ ಸಾಮೀಪ್ಯಕ್ಕೆ ನನ್ನನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಈ ಆತನ ಸಾಮೀಪ್ಯಕ್ಕೆ ನಾನು ನಡೆದುಕೊಂಡು ಆತನ ಸಾಮೀಪ್ಯಕ್ಕೆ ಹೋಗಬೇಕೆಂಬುದೇ ಆತನ ಉದ್ದೇಶ, ಆತನ ಅಪೇಕ್ಷೆ ಆಗಿದ ಪ್ರಿಯರೇ. ಆದ್ರಿಂದ ಈ ಸಂದರ್ಭದಲ್ಲಿ ಈ ಐದು ಅಂಶಗಳನ್ನ ನಾವು ಈಗಾಗಲೇ ನೋಡ್ತಾ ಬಂದಿದ್ದೇವೆ. ಈ ಅಂಶಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಹೌದು, ನಾವು ಈ ಐದನೇ ಅಂಶವನ್ನ ನಾವು ನೋಡ್ತಾ ಬಂದ್ವಿ. ನಮ್ಮ ಎಲ್ಲಾ ಚಿಂತಾ ಭಾರವನ್ನು ಆತನ ಮೇಲೆ ಇಟ್ಟು ನಾವು ಆತನಲ್ಲಿ ಭರವಸೆ ಉಳ್ಳವರಾಗಿ ನಾವು ಜೀವಿಸೋಣ. ಆರನೇ ಅಂಶ ನೋಡ್ತಾ ಬಂದ್ವಿ, ಆತನು ಯಾವಾಗ್ಲೂ ಕೂಡ ಆತನನ್ನು ಹಿಂಬಾಲಿಸಬೇಕೆಂಬುದೇ ಆತನ ಅಪೇಕ್ಷೆ. ಏಳನೇ ವಿಷಯವನ್ನ ನೋಡ್ತಾ ಬಂದ್ವಿ, ನಾವು ಯಾವಾಗ್ಲೂ ಕೂಡ ಆತನು ಸೇವನೆ ಮಾಡಿದ ಪ್ರಕಾರವಾಗಿ ನಾವು ಒಬ್ಬರಿಗೊಬ್ಬರು ಸೇವನೆ ಮಾಡಬೇಕೆಂಬತಕ್ಕಂಥದ್ದೇ ಏಳನೇ ಅಂಶವನ್ನ ನೋಡ್ತಾ ಬಂದ್ವಿ. ಎಂಟನೇ ಅಂಶಕ್ಕೆ ನೋಡುವಂತ ಸಂದರ್ಭದಲ್ಲಿ ನಾವು ಎಲ್ಲಾ ಸಂದರ್ಭದಲ್ಲೂ ಗಾಡ್ ಎಕ್ಸ್ಪೆಕ್ಟೆಡ್ ಅಸ್ ಟು ಬಿ ಫಾರ್ ಗಿವಿಂಗ್. ನಾವು ಯಾವಾಗ್ಲೂ ಕ್ಷಮಿಸುವಂತವರಾಗಿರಬೇಕೆ, ಇದು ದೇವರ ಅಪೇಕ್ಷೆ. ಹಾಗಾದ್ರೆ ನಾನು ದೇವರ ಅಪೇಕ್ಷೆಯನ್ನ ನೆರವೇರಿಸುವಂತದಲ್ಲಿ ಎಷ್ಟು ಮಟ್ಟಿಗೆ ನಾನು ಬದ್ಧನಾಗಿದ್ದೆ? ನನ್ನ ಪ್ರಿಯ ಸಹೋದರ ಸಹೋದರಿ, 2020ರಲ್ಲಿ ನಾನು ತೆಗೆದುಕೊಂಡಂತ ಇಂಥ ಈ ಎಲ್ಲ ಅಂಶಗಳಲ್ಲಿ ನಾನು ಸೂತು ಹೋಗಿರುವುದಾದ್ರೆ, ಮತ್ತೊಂದು ಹೊಸ ವರ್ಷವನ್ನು ನನಗೆ ದಯಪಾಲಿಸಿಕೊಟ್ಟಿರುವಾಗ, ಅದು ಪುನಃಸ್ಥಾಪನೆ ವರ್ಷವಾಗಿ ನನಗೆ ಅನುಗ್ರಹಿಸಿಕೊಟ್ಟಿರುವಾಗ, ನಾನು ಈ ರೀತಿಯಲ್ಲಿ ನಾನು ಪುನಃಸ್ಥಾಪನೆಗೊಳ್ಳಬೇಕೆಂಬುದೇ ಆತನ ಅಪೇಕ್ಷೆ. ಇಂಥ ಒಂದು ದೇವರ ಅಪೇಕ್ಷೆಯನ್ನು ನೆರವೇರಿಸುವುದರಲ್ಲಿ, ಆ ರೀತಿಯಲ್ಲಿ ನಡೆದುಕೊಳ್ಳುವುದರಲ್ಲಿ
ದೇವರು ತಾನೆ ನಮಗೆ ಆ ಒಂದು ಶಕ್ತಿಯನ್ನ ಬಲವನ್ನ ನಮಗೆ ಕೊಡ್ಲಿ, ದೇವರು ತಾನೆ ನಮಗೆ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.